ವಿದ್ಯಾರ್ಹತೆ ಇಲ್ಲದೆಯೇ ಕ್ಲಿನಿಕ್ ಅನ್ನು ನಡೆಸ್ತಾ ಇರೋದು ದಾಳಿ ವೇಳೆ ಬೆಳಕಿಗೆ ಬಂದಿದೆ. ಕ್ಲಿನಿಕ್ನಲ್ಲಿದ್ದ ಎಲ್ಲ ಸಲಕರಣೆಗಳು ಔಷಧಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮಹಿಳೆಯರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇರುವ ಕುರಿತು ತನಿಖೆಯನ್ನು ನಡೆಸಲಾಗ್ತಾ ಇದೆ. ಮೈಸೂರಿನಲ್ಲಿ DHO ಪ್ರಸಾದ್ ಅವರು ಈ ಕುರಿತಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಾಳಿ ಆದ ನಂತರ ದಾಳಿ ಮಾಡಿದ್ದು ಏಕೆ, ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿದೆ, ಮುಂದಿನ ಕ್ರಮ ಏನು ಅನ್ನೋದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ DHO. ನೋಡಿ, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆಗಿರುವಂತಹ ದಾಳಿ ಇದು. ವೈದ್ಯರ ಕ್ಲಿನಿಕ್ ಮೇಲೆ, ಫೇಕ್ ಡಾಕ್ಟರ್ಸ್ಗಳ ಮೇಲೆ ಈ ದಾಳಿಯನ್ನು ಮಾಡಲಾಗಿದೆ. DHO ನೇತೃತ್ವದಲ್ಲಿ ದಾಳಿಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ವಿದ್ಯಾರ್ಹತೆ ಇಲ್ಲದೆ, ಅಂದರೆ MBBS ಮಾಡ್ದೇನೆ ಅವರು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ರಂತೆ ಜನರಿಗೆ. ಜನರ ಜೀವದ ಜೊತೆಗೆ ಚಲ್ಲಾಟ ಆಡ್ತಾ ಇದ್ದಂತಹ ಕ್ಲಿನಿಕ್ಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ DHO. ಈ ಕುರಿತಂತೆ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಮಚಂದ್ರ ಅಂತ ಫೋಟೋ ಇದೆ, ಅವ್ರ ಹೆಸರು. 5 ಲೈಸೆನ್ಸ್ ಇದೆ, 5 ಕಡೆಗೂ ಬಾಡಿಗೆ ಕೊಟ್ಟಿದ್ದಾರೆ. ಅವ್ರ ಹತ್ರ 5 ಲೈಸೆನ್ಸ್ ಇದೆ ವ್ಯಕ್ತಿ ಹೆಸರು. ರಾಮಚಂದ್ರ ಅಂತ ಫೋಟೋ ಇದೆ, ಅವ್ರ ಹೆಸರು. 5 ಲೈಸೆನ್ಸ್ ಇದೆ, 5 ಕಡೆಗೂ ಬಾಡಿಗೆ ಕೊಟ್ಟಿದ್ದಾರೆ. ಅವ್ರ ಹತ್ರ 5 ಲೈಸೆನ್ಸ್ ಇದೆ ವ್ಯಕ್ತಿ ಹೆಸರು. ಸಾಕ್ಷಿ ಇದ್ದಾರಲ್ಲ, ಮಾತಾಡಿ ಸರ್, ಒಂದು ಸಾರಿ ಮಾತಾಡಿ.